ಹಲೋ, ಗುಡ್ ಮಾರ್ನಿಂಗ್. ಎಲ್ಲ ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೋಸ್ಕರ ಇದ್ದೀನಿ. ಆಬ್ವಿಯಸ್ಲಿ ಡೈಲಾಗ್ ದಿನ ಕೇಳ್ತಾ ಇರ್ತೀನಿ ಬಾಯ್ನಲ್ಲಿ. ಹೌದಾ? ಇಲ್ಲ, ನಿಜವಾಗ್ಲೂ ಅದೇ ಇರೋದು, ಅದಕ್ಕೋಸ್ಕರ. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಜಿನಿ ಅಂತ, ರಜಿನಿ 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 ಎಕ್ಸ್ಪ್ರೆಸ್ ಅಂತ. ಓಹ್, ಗೊತ್ತೋ ಹಂಗ ನಮ್ ಚಾನಲ್ ಉದ್ಯಾನ ನ್ಯೂಸ್ ಅಲ್ಲಿ ಇದ್ದೆ. ನಂಗೆ ಪ್ರೊಡ್ಯೂಸರ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ನೀವೆಲ್ಲರೂ ಇಲ್ಲ, ನಿಮಗ್ ಗೊತ್ತು, ನೀವು ಸುಳ್ಳು ಹೇಳ್ತೀರಾ ಅಂತಿದ್ರಿ. ಈ ವಿಡಿಯೋ ನೋಡಿದ್ರಾದ್ರೂ ನಿಮಗ್ ಪ್ರೂವ್ ಆಗತ್ತಾ? ಅವ್ರು ಇವತ್ತೇ ನನ್ನ ನೋಡ್ತಿರೋದು, ಇವತ್ತೇ ಮಾತಾಡಿಸ್ತಾ ಇರೋದು ಅಂತ. ಅಂದರೆ ನಮ್ಮ ಚಾನಲ್ ನೋಡಿದಾರೆ ಅವರು, ಇಲ್ಲ ಅಂತಲ್ಲ, ಬಟ್ ಪರ್ಸ್ನಲಿ ಗೊತ್ತಿಲ್ಲ. ಆಯ್ತಾ? ಇದ್ರಲ್ಲಿ ಗೊತ್ತಾಗುತ್ತೆ ಅವರಿಗೆ ನಮ್ಗೆ ಈಗ ಪರಿಚಯ ಆಯಿತು ಅನ್ನೋದು. ಆ್ಯಕ್ಚುಲಿ ಇವ್ರಿಗೆ ಕ್ರಾಂತಿ ಮೇಲೆ ಎಷ್ಟು ಪೊಸೆಸಿವ್ ಅಂದರೆ, ಇವಾಗ ಒಬ್ಬ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮೇಲೆ ಎಷ್ಟು ಪೊಸೆಸಿವ್ ಇರುತ್ತೋ ಆ ರೀತಿ ಕ್ರಾಂತಿ ಮೇಲೆ ಅಷ್ಟು ಪೊಸೆಸಿವ್ ಮೇಡಮ್ಗೆ. ಅಷ್ಟು ಪ್ರೀತಿ ಕ್ರಾಂತಿ ಅಂದರೆ. ನಿಜವಾಗ್ಲೂ ಖುಷಿ ಆಯ್ತು. ಆ್ಯಕ್ಚುಲಿ ನಿನ್ನೆ ತುಂಬ ಹೊತ್ತು ಎಲ್ಲರೂ ಒಟ್ಟಿಗೆ ಇದ್ವಿ. ಪರ್ಸ್ನಲಿ ತುಂಬ ಹತ್ತಿರದಿಂದ ಅವ್ರನ್ನ ನೋಡೋಕ್ಕೆ ಸಿಕ್ತು, ಅವರಿಗೂ ನಮ್ಮನ್ನು ತುಂಬ ಹತ್ತಿರದಿಂದ ನೋಡೋಕ್ಕೆ ಸಿಕ್ತು. ಬಿಕಾಸ್ ನಿನ್ನೆ ಕ್ರಾಂತಿದು ಟ್ಯಾಬ್ಲೋಗೆ ಪೂಜೆ ಇತ್ತು ಬಸವನ ಗುಡಿ ಹತ್ರ. ನಿನ್ನೆಯಿಂದ ಪ್ರಾರಂಭ ಆಗಿದೆ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ. ಸೊ ಆ ಟೈಮಲ್ಲಿ ನಾವು ನೋಡಿದ್ವಲ್ಲ ಅವರಿಬ್ಬರನ್ನು, ಸಖಾ ಸ್ವೀಟ್ ಆಯ್ತು. ಆ್ಯಕ್ಚುಲಿ ಅವರಿಬ್ಬರು ಸಖಾ ಸ್ವೀಟ್ ಆಯ್ತು. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿದ ನೋಡಿದ್ರೆ ನಮ್ಮ ಚಾನಲ್ನ ತುಂಬ ನೋಡಿದ್ದಾರೆ ಅಂತ ಅನಿಸುತ್ತೆ, ನನ್ನನ್ನು ತುಂಬ ಗಮನಿಸಿದ್ದಾರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡಿ ಹಾಕೋದನ್ನು ಮಾತ್ರ ಅವ್ರು ನೋಡಿದ್ದಾರೆ, ಆದರೆ ದರ್ಶನ್ ಅವರ ಅಭಿಮಾನಿಗಳು ನನಗೆ ಪ್ರೀತಿ ಕೊಡ್ತಾರಲ್ಲ ಅದನ್ನು ನೋಡಿಲ್ಲ. ಯಾಕೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸ್ಟೋರಿ ಮಾಡ್ತೀವಿ ಅಂತಂದರೆ ಒಂದೋ ಎರಡೋ ಮಾಡಿಬಿಟ್ಬಿಡ್ಬೋದು, ಆದರೆ ಇಷ್ಟು ಸ್ಟೋರಿ ಮಾಡ್ತೀವಿ ಅಂದರೆ ಅದು ಎರಡು ಕಡೆ ಇದ್ರೇ ಆ ಬಾಂಧವ್ಯ ಈ ರೀತಿ ಮುಂದುವರಿತಾ ಹೋಗುತ್ತೆ. ಇವಾಗ ನಾನು ಮಾಡಿ ಹಾಕ್ತಾ ಇರ್ತೀನಿ, ಆ ಕಡೆಯಿಂದ ನೀವು ಅದನ್ನು ಕೇರ್ ಮಾಡಲಿಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ. ಸೊ ನಾನು 1% ಕೊಟ್ಟರೆ ನೀವು 100% ಕೊಡ್ತೀರ, ಅದು ಇಷ್ಟೊಂದು ಸ್ಟೋರಿ ಮಾಡೋಕ್ಕೆ ಸಾಧ್ಯ. ಸೊ ಎನಿವೇ, ಶೇರ್ ಮಾಡಬೇಕು ಅಂತ ಅನಿಸ್ತು ಈ ವಿಷಯಗಳನ್ನ. ಬಿಕಾಸ್ ಎಲ್ಲರೂ ಕೇಳ್ತಾರೆ, ಯಾಕೆ ನೀವು ಅಷ್ಟೊಂದು ವಿಡಿಯೋ ಮಾಡ್ತೀರ ದರ್ಶನ್ ಅವ್ರದ್ದು ಅಂತ. ನಾನು ಮಾಡಲ್ಲ, ಅವ್ರ ಅಭಿಮಾನಿಗಳು ಮಾಡಿಸೋದು, ಅವ್ರ ಪ್ರೀತಿ ಮಾಡಿಸೋದು, ಅವ್ರ ಕೇರ್ ಮಾಡಿಸೋದು. ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ನಾನು ಯಾರಿಗಾದರೂ ಹೇಳಿದ್ರೆ ಯಾರೂ ನಂಬಲ್ಲ ಅವ್ರ ಅಭಿಮಾನಿಗಳು ಅಷ್ಟು ಪ್ರೀತಿ ಕೊಡ್ತಾರೆ ಅಂತ. ಕಣ್ಣಲ್ಲಿ ನೋಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಎನಿವೇ, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.